ನಮಸ್ಕಾರ, ನಾನು ನಿಮ್ಮ ಲಕ್ಕಿಲಿಕೇಶ್ ಯಶ್. ಸೊ ಮೊದಲನೇದಾಗಿ ವಾಯ್ಸ್ ಸ್ವಲ್ಪ ಡಿಫ್ರೆಂಟಾಗಿ ಕೇಳಿಸುತ್ತೆ, ಅಡ್ಜಸ್ಟ್ ಮಾಡ್ಕೊಂಡು ವೀಡಿಯೋ ನೋಡಿ, ಯಾಕೆಂತಂದರೆ ಸ್ವಲ್ಪ ಹೆಲ್ತ್ ಇಶ್ಯೂ ಇದೆ. ಓಕೆ, ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ಯಾವುದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದರೆ, ಗೂಗಲ್ ಪ್ಲೇಸ್ಟೋರಲ್ಲಿ ಸಿಗುವಂಥ ಅಪ್ಲಿಕೇಶನ್ಸ್ಗಳು ಸೇಫ್ ಇದೆಯಾ ಇಲ್ವಾ ಅನ್ನೋದನ್ನು ನಾನು ನಿಮಗೆ ಇವತ್ತಿನ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಿಮಗೆ ಗೊತ್ತಿರೋದೆ, ಗೂಗಲ್ ಪ್ಲೇಸ್ಟೋರಲ್ಲಿ ನಾವು ಯಾವುದೇ ಒಂದು ಅಪ್ಲಿಕೇಶನ್ನ ಸರ್ಚ್ ಮಾಡಿದ್ರು ಕೂಡ ಅಲ್ಲಿ ನಮಗೆ ಸಿಕ್ಕೇ ಸಿಗುತ್ತೆ. ಸೊ ಅದನ್ನು ನಾವು ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ತಾ ಇರ್ತೀವಿ, ಯಾಕೆಂತಂದರೆ ಪ್ಲೇಸ್ಟೋರಲ್ಲಿ ಇರುವಂಥ ಅಪ್ಲಿಕೇಶನ್ಸ್ಗಳು ಎಲ್ಲ ಸೇಫ್ ಇದೆಯೇ, ಸೇಫ್ ಇರುತ್ತೆ ಅನ್ನೋ ಒಂದು ನಂಬಿಕೆ ನಮಗೆ. ಆದರೆ ನೀವು ಒಂದು ವಿಚಾರನ ನೀವು ತಿಳ್ಕೊಬೇಕು, ಸೊ ಗೂಗಲ್ ಪ್ಲೇಸ್ಟೋರಲ್ಲಿ ಇರುವಂಥ ಅಪ್ಲಿಕೇಶನ್ಸ್ಗಳು ಕೆಲವೊಂದು ಸಲ ಸೇಫ್ ಅಲ್ಲ. ಹೆಂಗೆ ಅಂತ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಸೊ ಮೊದಲನೇದಾಗಿ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ಗಳು, ಈಗ ವೆಬ್ಸೈಟಲ್ಲಿ ಏನು ಸಿಗುತ್ತೆ, ಸೊ ಅಪ್ಲಿಕೇಶನ್ಸ್ಗಳು ಹೇಳೋಕ್ಕಾಗಲ್ಲ. ಸೇಫ್ ಇಲ್ಲದೇನು ಇರ್ಬೋದು, ಸೇಫ್ ಇದ್ದರೂ ಇರ್ಬೋದು, ಅದು ನಾವು ಡಿಸೈಡು ಕೂಡ ಮಾಡೋಕ್ಕಾಗಲ್ಲ, ಯಾಕೆಂತಂದರೆ ಅವು ಅವರವರ ವೆಬ್ಸೈಟಲ್ಲಿ ಅವ್ರು ಬಿಟ್ಕೊಂಡಿರ್ತಾರೆ. ಬಟ್ ಪ್ಲೇಸ್ಟೋರಲ್ಲಿ ಯಾವುದೇ ಒಂದು ಅಪ್ಲಿಕೇಶನ್ ಬರಬೇಕು ಅಂತಂದರೆ ಗೂಗಲ್ ಅವರು ಅದನ್ನು ಚೆನ್ನಾಗಿ ಚೆಕ್ ಮಾಡಿ ಅದನ್ನು ಪಬ್ಲಿಷ್ ಮಾಡೋದು ಪ್ಲೇಸ್ಟೋರಲ್ಲಿ. ಸೊ ಆದ್ದರಿಂದ ನಮಗೊಂದು ಗ್ಯಾರಂಟಿ ಇರುತ್ತೆ ಪ್ಲೇಸ್ಟೋರಲ್ಲಿ ಸಿಗುವಂಥ ಅಪ್ಲಿಕೇಶನ್ಸ್ಗಳೆಲ್ಲ ಸೇಫ್ ಇರುತ್ತೆ ಅಂತ. ಬಟ್ ಆದರೆ ನೀವು ನೋಡಿರ್ತೀರಾ, ಆವಾಗವಾಗ ಕೆಲವೊಂದು ಸಲ ನ್ಯೂಸ್ಗಳು ಬರ್ತಾ ಇರುತ್ತೆ, ಪ್ಲೇಸ್ಟೋರಿಂದ ಇಷ್ಟು ಅಪ್ಲಿಕೇಶನ್ಸ್ಗಳು ರಿಮೂವ್ ಆಗಿದೆ, ಓಕೆ, ಸೊ ಈ ಅಪ್ಲಿಕೇಶನ್ಸ್ಗಳೆಲ್ಲ ಡೇಟಾ ಲೀಕ್ ಮಾಡ್ತಾ ಇದ್ದವು ಅಂತೆಲ್ಲ ನಿಮಗೆ ಅವಾಗವಾಗ ಒಂದೊಂದು ನ್ಯೂಸ್ಗಳು ಬರುತ್ತೆ. ಸೊ ಈ ಥರ ಒಂದು ನ್ಯೂಸ್ಗಳು ಬಂದಾಗ ನೀವು ಅರ್ಥ ಮಾಡ್ಕೋಬೋದು, ಗೂಗಲ್ ಪ್ಲೇಸ್ಟೋರಲ್ಲೂ ಕೂಡ ಕೆಲವೊಂದಷ್ಟು ಫೇಕ್ ಅಪ್ಲಿಕೇಶನ್ಸ್ಗಳು ಇದ್ದಾವೆ ಅಂತ. ಸೊ ಒಂದೊಂದಷ್ಟು ಅಪ್ಲಿಕೇಶನ್ಸ್ಗಳು ಏನು ಮಾಡ್ತವೆ ಅಂತಂದರೆ, ಗೂಗಲ್ ಅವ್ರಿಗೆ ಯಾಮಾರಿಸ್ಬಿಟ್ಟು ಪ್ಲೇಸ್ಟೋರ್ ಒಳಗೆ ಬಂದು ಪಬ್ಲಿಷ್ ಆಗಿಬಿಡ್ತವೆ. ಸೊ ಅವಾಗ ತುಂಬ ಜನಕ್ಕೆ ಗೊತ್ತಿರಲ್ಲ, ಎಲ್ಲ ಸೇಫ್ ಇರುತ್ತೆ ಅಂದ್ಕೊಂಡು ನಾವು ಕೂಡ ಇನ್ಸ್ಟಾಲ್ ಮಾಡ್ಕೊಳ್ತೀವಿ. ಈಗ ಎಕ್ಸಾಂಪಲ್, ಒಂದು ಕ್ಯಾಮ್ರಾ ಆ್ಯಪ್ನ ನಾವು ಸರ್ಚ್ ಮಾಡಿದ್ರೆ ಅಲ್ಲಿ ಸಾವಿರಾರು ಅಪ್ಲಿಕೇಶನ್ಸ್ಗಳು ಬರುತ್ತೆ ಪ್ಲೇಸ್ಟೋರಲ್ಲಿ, ಅದರಲ್ಲಿ ಫೇಕ್ ಅಪ್ಲಿಕೇಶನ್ಸ್ಗಳು ಕೂಡ ಇರುತ್ತೆ. ಸೊ ನಾವು ಇದನ್ನೆಲ್ಲ ಹೆಂಗೆ ಐಡೆಂಟಿಫೈ ಮಾಡೋದು ಅಂತಂದರೆ, ಸೊ ಅದರ ರೇಟಿಂಗ್ಸ್ ಆಗ್ಬೋದು, ಅದರ ರಿವ್ಯೂಸ್ಗಳು, ಅವರು ಆ ಒಂದು ಅಪ್ಲಿಕೇಶನ್ಸ್ಗಳಿಗೆ ಏನು ರಿವ್ಯೂಸ್ ಕೊಟ್ಟಿದ್ದಾರೆ ಅದನ್ನು ನೋಡಿಕೊಂಡು ನಾವು ಇನ್ಸ್ಟಾಲ್ ಮಾಡ್ಕೋಬೇಕು. ಸುಮ್ಮನೆ ಪ್ಲೇಸ್ಟೋರಲ್ಲಿ ಸಿಕ್ತು ಅಂತಂದ್ಬಿಟ್ಟು ಇನ್ಸ್ಟಾಲ್ ಮಾಡಿಕೊಂಡ್ರೆ ಈ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ಗಳಿಗಿಂತ ಇದು ಖತರ್ನಾಕಾಗಿರುತ್ತೆ. ಓಕೆ, ಸೊ ಆದ್ದರಿಂದ ಯಾವುದೇ ಒಂದು ಅಪ್ಲಿಕೇಶನ್ಸ್ಗಳನ್ನ ನೀವು ಗೂಗಲ್ ಪ್ಲೇಸ್ಟೋರಲ್ಲಿ ನೀವು ಇನ್ಸ್ಟಾಲ್ ಮಾಡ್ಕೋಬೇಕು ಅಂತಂದರೆ ಅದರ ರಿವ್ಯೂಸ್ನ ನೋಡಿಬಿಟ್ಟು ಅಥವಾ ಒಂದು ರೇಟಿಂಗ್ಸ್ನ ನೋಡಿಬಿಟ್ಟು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸುಮ್ಮನೆ ಇನ್ಸ್ಟಾಲ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಯಾಕೆಂತಂದರೆ ಕೆಲವೊಂದು ಸಲ ಪ್ಲೇಸ್ಟೋರ್ ಅಪ್ಲಿಕೇಶನ್ಸ್ಗಳು ಕೂಡ ಸೇಫ್ ಅಲ್ಲ. ಓಕೆ, ಈ ಪ್ಲೇ ಪ್ರೊಟೆಕ್ಟ್ ಅಂತ ಇದೆ, ಸೊ ಅದು ನಿಮಗೆ ಸ್ಕ್ಯಾನ್ ಮಾಡಿ ಅದು ಸೇಫ್ ಇದೆಯೋ ಇಲ್ಲವೋ ಅಂತ ಎಲ್ಲ ನಿಮ್ಗೆ ಹೇಳುತ್ತೆ. ಕೆಲವೊಂದು ಸಲ ಪ್ಲೇ ಪ್ರೊಟೆಕ್ಟನ್ನು ಕೂಡ ಯಾಮಾರಿಸುವಂಥ ತಾಕತ್ತು ಕೆಲವೊಂದಷ್ಟು ಅಪ್ಲಿಕೇಶನ್ಸ್ಗಳು ಇಟ್ಕೊಂಡು ಬಂದಿರ್ತಾರೆ, ಆಯಿತಾ. ಸೊ ಆದ್ದರಿಂದ ನೋಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಪ್ಲೇಸ್ಟೋರಲ್ಲಿ ಸಿಗುವಂಥ ಅಪ್ಲಿಕೇಶನ್ಸ್ಗಳು ಎಲ್ಲ ಸೇಫ್ ಆಗಿರಲ್ಲ, 90% ಸೇಫ್ ಇರುತ್ತೆ, ಇನ್ನೊಂದು 10% ಬಂದು ತುರಿಕೊಂಡಿರ್ತವೆ. ಹುಷಾರಾಗಿರಿ ಅಂತ ಹೇಳ್ತಾ, ಸೊ ನೀವು ಹುಷಾರಾಗಿರಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ನಿಮ್ಮೊಂದು ಡೇಟಾಸ್ಗಳು ಕೂಡ ಲೀಕ್ ಆಗಿಬಿಡುತ್ತೆ. ಓಕೆ, ಸೊ ಇವತ್ತಿನ ಒಂದು ವೀಡಿಯೋ ಮುಖಾಂತರ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಗೂಗಲ್ ಪ್ಲೇಸ್ಟೋರಲ್ಲಿ ಇರುವಂಥ ಅಪ್ಲಿಕೇಶನ್ಸ್ಗಳು ಫುಲ್ಲು ಸೇಫ್ ಇದೆಯಾ ಸೇಫ್ ಇಲ್ವಾ ಅನ್ನೋದು. ಸೊ ಒಂದು 10% ಸೇಫ್ ಇಲ್ಲ, 90% ಸೇಫ್ ಇದೆ. ಓಕೆ, ಹೇಗನ್ನಿಸ್ತು ವೀಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ನೋಡಿದ್ದಕ್ಕೆ. ಮತ್ತೆ ಸಿಗ್ತೀನಿ, ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.